ಸಾಧಾರಣ ಕಾಲದ 21ನೇ ವಾರ ಶುಕ್ರವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಸಂತ ಪೌಲರು ಥೆಸಲೋನಿಕದವರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನೀವು ಹೇಗೆ ಬಾಳಬೇಕು, ದೇವರು ಮೆಚ್ಚುವಂತೆ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ನಮ್ಮಿಂದ ಕಲಿತುಕೊಂಡಿರಿ, ಅಂತೆಯೇ ಜೀವಿಸುತ್ತಿದ್ದೀರಿ. ನಿಮ್ಮ ನಡತೆ ಇನ್ನೂ ಉತ್ತಮಗೊಳ್ಳಬೇಕೆಂದು ಪ್ರಭು ಯೇಸುವಿನ ಹೆಸರಿನಲ್ಲಿ ನಾವು ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ ಹಾಗೂ ಪ್ರಬೋಧಿಸುತ್ತೇವೆ. ಪ್ರಭು ಯೇಸುವಿನ ಅಧಿಕಾರದಿಂದ ನಾವು ನಿಮಗೆ ವಿಧಿಸಿದ ನಿಯಮಗಳನ್ನು ನೀವು ಬಲ್ಲಿರಿ. ನೀವು ಕೆಟ್ಟ ನಡತೆಯನ್ನು ಬಿಟ್ಟು ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದು ದೇವರ ಚಿತ್ತ. ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ಪತ್ನಿಯನ್ನು ಘನತೆ ಗೌರವದಿಂದಲೂ ಶುದ್ಧ ಮನಸ್ಸಿನಿಂದಲೂ ನಡೆಸಿಕೊಳ್ಳಬೇಕು. ದೇವರ ಅರಿವೇ ಇಲ್ಲದ ಅನ್ಯ ಜನರಂತೆ ಕಾಮಾತಿರೇಕದಿಂದ ವರ್ತಿಸಬಾರದು. ಈ ವಿಷಯದಲ್ಲಿ ಯಾರೂ ತನ್ನ ಸಹೋದರನನ್ನು ವಂಚಿಸಿ ಅತಿಕ್ರಮಿಸದಿರಲಿ. ಹೀಗೆ ವರ್ತಿಸುವವರು ಪ್ರಭುವಿನ ಪ್ರತಿಕಾರಕ್ಕೆ ಒಳಗಾಗುವರೆಂದು ನಾವು ನಿಮಗೆ ಮುನ್ನೆಚ್ಚರಿಕೆ ಕೊಟ್ಟಿದ್ದೇವೆ. ದೇವರು ನಮ್ಮನ್ನು ಕರೆದಿರುವುದು ಅಶುದ್ಧ ನಡತೆಗಲ್ಲ, ಪರಿಶುದ್ಧ ನಡತೆಗೆ. ಅಂದಮೇಲೆ ಈ ಬೋಧನೆಯನ್ನು ತಿರಸ್ಕರಿಸುವವನು ಮನುಷ್ಯನನ್ನು ಮಾತ್ರವಲ್ಲ, ನಿಮಗೆ ಪವಿತ್ರಾತ್ಮರನ್ನು ಪ್ರದಾನ ಮಾಡಿರುವ ದೇವರನ್ನೇ ತಿರಸ್ಕರಿಸುತ್ತಾನೆ. ದೇವರ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕ್ರೈಸ್ತ ಧರ್ಮ ಒಂದು ಧರ್ಮವಲ್ಲ. ಕ್ರೈಸ್ತ ಧರ್ಮ ಒಂದು ರೀತಿಯಲ್ಲಿ ಹೇಳುವುದಾದರೆ ಒಂದು ಜೀವನ ಶೈಲಿ. ಪ್ರಭು ಯೇಸು ಕ್ರಿಸ್ತರು ಎಂದೂ ಒಂದು ಧರ್ಮವನ್ನು ಆರಂಭಿಸುವಂತಹ ಬಯಕೆಯನ್ನು ಹೊಂದಿದವರಲ್ಲ. ಅವರ ಉದ್ದೇಶವೂ ಅದಾಗಿರಲಿಲ್ಲ. ಯೇಸುಕ್ರಿಸ್ತರು ಆರಂಭಿಸಿದ್ದು ಒಂದು ಹೊಸ ಜೀವನ ಶೈಲಿ. ಯೇಸುಕ್ರಿಸ್ತರು ಆರಂಭಿಸಿದ್ದು ಒಂದು ಜೀವನದ ರೀತಿ. ಯೇಸುಕ್ರಿಸ್ತರು ಕಲಿಸಿಕೊಟ್ಟಿದ್ದು ಒಂದು ಬದುಕುವ ಕಲೆ. ಆದ್ದರಿಂದಲೇ ನಾನು ಹೇಳಿದ್ದು ಕ್ರೈಸ್ತ ಧರ್ಮ ಕೇವಲ ಒಂದು ಧರ್ಮವಲ್ಲ, ಒಂದು ಜೀವನ ಶೈಲಿ. ನಾನು ವಿಶ್ವಾಸಿಸುವಂತಹ ಆ ಧಾರ್ಮಿಕ ಸತ್ಯಗಳು ನನ್ನ ಜೀವನದಲ್ಲಿ ಕಾಣಸಿಗಬೇಕು. ನಾನು ಅವುಗಳನ್ನು ನನ್ನ ವೈಯಕ್ತಿಕ ಜೀವನದಲ್ಲಿ ಜೀವಿಸಬೇಕು. ಆಗ ಮಾತ್ರ ನಾನು ಪಾಲಿಸುವ ತತ್ವಗಳಿಗೆ ಒಂದು ಅರ್ಥ ಲಭಿಸುತ್ತದೆ. ಆ ತತ್ವಗಳು ನನ್ನ ಜೀವನದಲ್ಲಿ ಜೀವಂತವಾಗುತ್ತವೆ. ಆದ್ದರಿಂದ ನಾನು ನನ್ನ ಜೀವನದಲ್ಲಿ ಆ ಸತ್ಯಗಳನ್ನು ವ್ಯಕ್ತಪಡಿಸುವಂತಹ ಭಕ್ತನಾಗಬೇಕು. ಇದನ್ನೇ ಸಂತ ಪೌಲರು ಥೆಸಲೋನಿಕದವರಿಗೆ ಬರೆದ ಪತ್ರದಲ್ಲಿ ವಿವರಿಸುತ್ತಾರೆ. ನಾನೊಬ್ಬ ಕ್ರೈಸ್ತ ಎಂದು ಕರೆದುಕೊಳ್ಳುವಾಗ ಆ ಕ್ರೈಸ್ತನ ಸದ್ಗುಣಗಳನ್ನು ನನ್ನ ಜೀವನದಲ್ಲಿ ನಾನು ವ್ಯಕ್ತಪಡಿಸುವಂತಹ ಸಾಧನವಾಗಬೇಕು. ಕ್ರೈಸ್ತನನ್ನು ಹಿಂಬಾಲಿಸುವ ನಾನು, ಕ್ರೈಸ್ತ ಎಂದು ಕರೆಸಿಕೊಳ್ಳುವ ನಾನು, ಆ ಕ್ರಿಸ್ತನ ತತ್ವಗಳನ್ನು ಎಷ್ಟರ ಮಟ್ಟಿಗೆ ನಾನು ನನ್ನ ಜೀವನದಲ್ಲಿ ವ್ಯಕ್ತಪಡಿಸುತ್ತೇನೆ, ಅದರ ಮೇಲೆ ನನ್ನ ಈ ಧಾರ್ಮಿಕ ಜೀವನದ ಸಾರ್ಥಕತೆ, ಈ ಜೀವನದ ಜೀವನ ಶೈಲಿಯ ಸಾರ್ಥಕತೆ ಅವಲಂಬಿತವಾಗಿದೆ. ಎಲ್ಲರನ್ನ ಘನತೆ ಗೌರವದಿಂದ ಕಾಣಿ, ಎಲ್ಲರನ್ನ ಪ್ರೀತಿ ಮನೋಭಾವದಿಂದ ಕಾಣಿರಿ. ಏಕೆಂದರೆ ಕ್ರಿಸ್ತರು ಎಲ್ಲರನ್ನ ಒಂದೇ ರೀತಿಯಲ್ಲಿ ನೋಡಿದರು, ಎಲ್ಲರನ್ನ ಸಮಾನ ರೀತಿಯಲ್ಲಿ ಕಂಡರು, ಎಲ್ಲರನ್ನ ಸಮಾನವಾಗಿ ಪ್ರೀತಿಸಿದರು, ಪ್ರತಿಯೊಬ್ಬರನ್ನ ಒಂದು ವ್ಯಕ್ತಿಯನ್ನಾಗಿ ಕಂಡು ಅವರನ್ನು ಆ ರೀತಿಯಲ್ಲಿ ಗೌರವಿಸಿದರು. ಅಂತಹ ಒಂದು ಜೀವನ ನಮ್ಮದಾಗಬೇಕೆಂಬಂತಹ ಕರೆಯನ್ನು ಸಂತ ಪೌಲರು ನೀಡುತ್ತಾರೆ. ಪ್ರತಿಕಾರ ಮಾಡುವಂಥದ್ದು, ದ್ವೇಷ ಸಾಧಿಸುವಂಥದ್ದು ನಮ್ಮ ಜೀವನ ಶೈಲಿಯಲ್ಲ. ಶತ್ರುಗಳನ್ನು ಪ್ರೀತಿಸಿ ಎಂದು ಕರೆ ನೀಡಿದ ಕ್ರಿಸ್ತರು ಶಿಲುಬೆಯ ಮೇಲೆ ತನ್ನನ್ನು ಶಿಲುಬೆಗೆ ಜಡಿದ ಅವರನ್ನು ಕ್ಷಮಿಸಿದರು. ಪಿತನೇ ಅವರನ್ನು ಕ್ಷಮಿಸಿರಿ, ಅವರು ಏನು ಮಾಡುತ್ತಿರುವರೆಂದು ಅವರು ಅರಿಯರು ಎಂಬಂತಹ ಮಾತುಗಳಿಂದ ಎಲ್ಲರನ್ನ ಕ್ಷಮಿಸಿಬಿಟ್ಟರು. ಅಂತಹ ಒಂದು ಕ್ಷಮೆಯ ಜೀವನಕ್ಕೆ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಕರೆಯುತ್ತಾರೆ. ಆದ್ದರಿಂದ ಪ್ರತಿಕಾರವನ್ನು ಕಾರುತ್ತಾ ದ್ವೇಷವನ್ನು ಸಾಧಿಸುತ್ತ ಬದುಕುವ ಬದಲು ಎಲ್ಲರನ್ನ ಪ್ರೀತಿ ಮನೋಭಾವದಿಂದ ಕಾಣುವಂತಹ ಆ ಜೀವನ ನಮ್ಮದಾಗಲಿ ಎನ್ನುತ್ತಾ ಸಂತ ಪೌಲರು ಥೆಸಲೋನಿಕದವರನ್ನು ಹುರಿದುಂಬಿಸುತ್ತಾರೆ. ನಮ್ಮ ಜೀವನ ಪ್ರೀತಿಯ ಜೀವನವಾಗಲಿ, ಮತ್ತೊಬ್ಬರಿಗೆ ಮಾದರಿಯಾಗಲಿ. ಹೇಗೆ ನೀವು ಕ್ರಿಸ್ತನ ಜೀವನ ಶೈಲಿಯನ್ನು ನಮ್ಮಿಂದ ಕಲಿತಿರೋ ಹಾಗೆ ನಿಮ್ಮ ಜೀವನ ಶೈಲಿಯು ಮತ್ತೊಬ್ಬರಿಗೆ ಒಂದು ಮಾದರಿಯಾಗಿರಲಿ. ಯಾವಾಗ ನಾನು ಕ್ರಿಸ್ತನ ಹೆಜ್ಜೆಯಲ್ಲಿ ನಡೆಯುತ್ತೇನೆ, ಕ್ರಿಸ್ತರು ನಮ್ಮನ್ನು ಒಂದು ಮಾದರಿಯಾಗಿ ಮಾರ್ಪಡಿಸುತ್ತಾರೆ. ಯಾವಾಗ ನಾನು ಇಂತಹ ಒಳ್ಳೆಯ ಜೀವನಕ್ಕೆ ನನ್ನನ್ನು ನಾನು ಸಿದ್ಧ ಮಾಡಿಕೊಳ್ಳುವುದಿಲ್ಲ, ಯಾವಾಗ ಕ್ರಿಸ್ತನ ಹೆಜ್ಜೆಗಳಲ್ಲಿ ನಡೆಯುವಂತಹ ಪ್ರಯತ್ನವನ್ನು ನಾನು ಮಾಡುವುದಿಲ್ಲ, ಆಗ ನಾನು ಎಲ್ಲರನ್ನ ತಿರಸ್ಕರಿಸಿದಂತಾಗುತ್ತದೆ.
ನಮ್ಮನ್ನು ಕರೆದಂತಹ ದೇವರನ್ನು ತಿರಸ್ಕರಿಸಿದಂತಾಗುತ್ತದೆ ಎಂಬಂತಹ ಎಚ್ಚರಿಕೆಯ ಆ ನುಡಿಗಳನ್ನು ಸಂತ ಪೌಲರು ನುಡಿಯುತ್ತಾರೆ. ಸಜ್ಜನರೇ ಪ್ರಭುವಿನಲ್ಲಿ ಆನಂದಿಸಿರಿ ಎಂಬಂತಹ ಕೀರ್ತನೆಯ ಶ್ಲೋಕವನ್ನು ಇಂದು ನಾವು ಹಾಡುತ್ತೇವೆ. ಪ್ರಭು ಕ್ರಿಸ್ತರಲ್ಲಿ ಆನಂದಿಸೋಣ, ಅವರು ಕಲಿಸಿರುವಂತಹ ಜೀವನ ಶೈಲಿಯಲ್ಲಿ ಆನಂದಿಸೋಣ, ಆ ಒಂದೊಂದು ಸದ್ಗುಣವನ್ನು ನಮ್ಮ ಜೀವನದಲ್ಲಿ ಮೈರೂಡಿಸಿಕೊಳ್ಳುತ್ತಾ ಆನಂದಿಸೋಣ. ಆಗ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಇಂತಹ ಸಾರ್ಥಕ ಜೀವನ, ಸಾತ್ವಿಕ ಜೀವನ ನಮ್ಮದಾಗಲಿ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ. ಆಮೇನ್. ಕೊರೋನಾ ರೋಗದಿಂದ ಸೌಖ್ಯಕ್ಕಾಗಿ ಪ್ರಾರ್ಥನೆ. ಸಮಸ್ತ ಸೃಷ್ಟಿಯನ್ನು ಪರಿಪಾಲಿಸುವ ಸರ್ವಶಕ್ತ ತಂದೆಯೇ, ನೀವೇ ನಮ್ಮ ಸೌಖ್ಯದಾತರು. ಕಷ್ಟ ಸಂಕಷ್ಟಗಳಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುವ ಮಹಾನ್ ಚೈತನ್ಯ ನೀವು. ಇಡೀ ಪ್ರಪಂಚವು, ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾರತ ದೇಶ ಕೊರೋನಾ ವೈರಸ್ಗೆ ತುತ್ತಾಗಿ ವ್ಯಥೆಪಡುತ್ತಿರುವಾಗ ವಿಶೇಷವಾಗಿ ನಿಮ್ಮ ಅನುಗ್ರಹವನ್ನು ಕೋರುತ್ತಿದ್ದೇವೆ. ನಿಮ್ಮ ಅಮೃತ ಹಸ್ತದಿಂದ ಕೋವಿಡ್ ರೋಗದಿಂದ ಅಸ್ವಸ್ಥರಾಗಿರುವ ಎಲ್ಲರನ್ನು ಸ್ಪರ್ಶಿಸಿ ಆಶೀರ್ವದಿಸಿರಿ. ಅವರಿಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಸ್ಥೈರ್ಯವನ್ನು ಮತ್ತೆ ನೀಡಿರಿ. ಈ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿಯುವಲ್ಲಿ ನಮ್ಮ ವಿಜ್ಞಾನಿಗಳ ಪ್ರಯತ್ನಕ್ಕೆ ಸಿಕ್ಕ ಯಶಸ್ವಿಗಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಈ ಲಸಿಕೆ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಲಭಿಸುವಂತಾಗಲಿ ಹಾಗೂ ಕೋವಿಡ್ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನಗೊಳಿಸುವಲ್ಲಿ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸುತ್ತೇವೆ. ಹಗಲಿರುಳೆನ್ನದೆ ಸೋಂಕಿಗೆ ತುತ್ತಾದವರ ಸೇವೆಯನ್ನು ಮಾಡುತ್ತಿರುವ ಎಲ್ಲ ವೈದ್ಯರನ್ನು, ದಾದಿಯರನ್ನು, ಸ್ವಯಂ ಸೇವಕರನ್ನು ಹಾಗೂ ಅವರ ಕುಟುಂಬದ ಸದಸ್ಯರನ್ನು ನಿಮ್ಮ ಶಕ್ತಿಯಿಂದ ತುಂಬಿ ಸೋಂಕಿನಿಂದ ರಕ್ಷಿಸಿರಿ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರಿ ಹಾಗೂ ಆರೋಗ್ಯ ಅಧಿಕಾರಿಗಳು ಜನರ ಒಳಿತಿಗೆ ಪೂರಕವಾದ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವಂತೆ ಅವರಿಗೆ ಸ್ಫೂರ್ತಿ ನೀಡಿರಿ. ಕೋವಿಡ್ ರೋಗದಿಂದಾಗಿ ಕೆಲಸ ಕಳೆದುಕೊಂಡಿರುವ, ಹಸುವಿನಿಂದ ನರಳುತ್ತಿರುವ ಹಾಗೂ ಕುಟುಂಬದಿಂದ ದೂರವಿರುವವರ ಮೇಲೆ ಕರುಣೆ ತೋರಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಕನ್ಯಾಮರಿಯ, ವ್ಯಾಧಿಷ್ಠರ ಆರೋಗ್ಯವೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫ್, ವ್ಯಾಧಿಷ್ಠರ ನಂಬಿಕೆಯೇ ನಮಗಾಗಿ ಪ್ರಾರ್ಥಿಸಿರಿ.